Thank you.
ರಾಜ್ಯದಲ್ಲಿ ಜನಿಸಿದಂತಹ ನಮ್ಮ ತಂದೆಯವರು ಅಂದು ನನಗೆ ಆಡಳಿತವನ್ನು ಕೊಡುವಂತಹ ಸಂದರ್ಭ. ಮಗನೇ, ಆಡಳಿತವೆಂಬುದು ಮುಳ್ಳಿನ ಮಂಚದ ಮೇಲೆ ಮಲಗಿದಂತೆ ಅದನ್ನು ಸರಿಯಾಗಿ ನಿಭಾಯಿಸಿಕೊಂಡು ಆಡಳಿತವನ್ನು ನಡೆಸಬೇಕು ಎಂಬುದಾಗಿ ಹೇಳಿದ್ದಾರೆ. ಅದೇ ರೀತಿಯಾಗಿ ನಾನು ಕೂಡ ಜನರನ್ನು ಜನಸೇವೆ ಜನಾದರ ಸೇವೆ ಎಂಬಂತೆ ತಿಳಿದುಕೊಂಡು ಅವರನ್ನು ಪರಿಪಾಲಿಸುತ್ತಾ ಬಂದಿದ್ದೇನೆ. ಅಷ್ಟೇ ಅಲ್ಲ, ಪುರೋಹಿತರು ಮಂತ್ರಿಗಳು ನನಗೆ ತುಂಬಾ ಸಹಾಯವನ್ನು ಮಾಡುತ್ತಾ ಇದ್ದಾರೆ. ನಾಲ್ಕು ವರ್ಗಗಳಾದಂತಹ ಬ್ರಾಹ್ಮಣ ಕ್ಷತ್ರಿಯ ಶೂದ್ರ ವೈಶ್ಯ ಎಂಬುದಾಗಿ ಅವರು ತಮ್ಮ ತಮ್ಮ ಕೆಲಸವನ್ನು ಮಾಡುತ್ತಾ ಇದ್ದಾರೆ. ಹೇಗೆ? ಬ್ರಾಹ್ಮಣರು ಯಜ್ಞ ಯಾಗಾದಿಗಳನ್ನು ಮಾಡುವುದರ ಮೂಲಕ ಆ ದೇವರನ್ನು ಸ್ತುತಿಸಿ ನಮಗೆ ಒಳ್ಳೆಯದನ್ನು ಮಾಡುತ್ತಾ ಇದ್ದಾರೆ. ಇನ್ನು ಕ್ಷತ್ರಿಯರು ನಮ್ಮ ರಾಜ್ಯದ ಮೇಲೆ ಯಾವುದೇ ಆಕ್ರಮಣ ಬಂದರೂ ಅವರನ್ನು ಹೊರಗೆ ಹೋಗುವಂತೆ ಮಾಡಿ ನಮಗೆ ಜಯವನ್ನ ತಂದುಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ ಸ್ವಾಮಿ, ಇನ್ನು ವೈಶ್ಯರು ವ್ಯಾಪಾರದ ಮೂಲಕ ನಮಗೆ ಉತ್ತಮವಾದಂತಹ ಸಹಾಯವನ್ನೇ ಮಾಡುತ್ತಾ ಇದ್ದಾರೆ. ಇನ್ನು ಶೂದ್ರರಾಗಿರುವಂತಹವರು ಅಂದರೆ ರೈತರು, ನಾನು ಅವರಿಗೆ ಹೆಚ್ಚು ಪ್ರೋತ್ಸಾಹವನ್ನು ಕೊಟ್ಟಿದ್ದೇನೆ. ಯಾಕೆ? ನಮ್ಮ ಈ ದೇಶದ ಬೆನ್ನೆಲುಬೇ ರೈತನಲ್ಲವೇ. ಆದ್ದರಿಂದ ಅವರನ್ನು ಉತ್ಸಾಹಿಸಿಕೊಂಡು ನನ್ನ ರಾಜ್ಯವನ್ನು ಪರಿಪಾಲಿಸುತ್ತಾ ಇದ್ದೇನೆ. ಇದಿಷ್ಟು ನನ್ನ ರಾಜಕೀಯ ವಿಚಾರವಾದರೆ ಇನ್ನು ಸಾಂಸಾರಿಕವಾಗಿ ಅರಸನಾದವನು ಪಟ್ಟವನ್ನು ಏರಬೇಕು ಎಂತಾದ್ರೆ ಪಟ್ಟಮಹಿಷಿಯನ್ನು ಕಟ್ಟಿಕೊಳ್ಳಬೇಕು ಎನ್ನುವಂತೆ ಉತ್ತಮ ಹೆಣ್ಣು ಮಗಳಾದಂತಹ ಸುಗರ್ಭೆ ಎನ್ನುವಳನ್ನು ಮದುವೆಯಾದೆ. ನನ್ನ ಹಾಗೂ ಅವಳ ಸುಖ ದಾಂಪತ್ಯದಿಂದ ನಮಗೆ ಐವರು ಮಕ್ಕಳು ಜನಿಸಿದರು. ನಾಲ್ಕರು ಗಂಡು ಮಕ್ಕಳು, ಒಬ್ಬಳು ಹೆಣ್ಣು ಮಗಳೊಬ್ಬಳು ಜನಿಸಿದರು. ಮನಸ್ಸಿಗೆ ತುಂಬಾ ಸಂತೋಷವಾಯಿತು. ಸುರತ ಸುಧನ್ವ ಸುಮನ ಸುದರ್ಶನ ಎಂಬುದಾಗಿ ನಾಲ್ಕು ಜನರು. ಅವರು ಕೂಡ ಆ ಶ್ರೀಹರಿಯನ್ನು ಧ್ಯಾನಿಸುತ್ತಾ ಅವನ ಕೃಪಾ ಕಟಾಕ್ಷಕ್ಕೆ ವಂದಿಸುತ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಕುವಲ ಎನ್ನುವ ಮಗಳನ್ನು ನಾನು ಹೆತ್ತಿದ್ದೇನೆ. ಇದಿಷ್ಟು ನನ್ನ ಸಾಂಸಾರಿಕ ವಿಚಾರ ಸ್ವಾಮಿ. ಹೀಗೆ ನನ್ನ ರಾಜ್ಯಕ್ಕೆ ಯಾವುದೇ ಕುಂದುಕೊರತೆ ಎಂಬುದು ಇಲ್ಲ. ಹಾಗಾದರೆ ನಮ್ಮ ರಾಜ್ಯದ ಪ್ರಜಾ ಜನರೆಲ್ಲರೂ ಬಯಸುವುದೇನು? ಆ ಕೃಷ್ಣನ ದರ್ಶನ ಅಲ್ಲವೇ? ಅದಕ್ಕಾಗಿ ಅವಕಾಶವನ್ನು ಕಾಯುತ್ತಾ ಇದ್ದೇನೆ. ಎಂದಿನಂತೆ ಸಭಾಸ್ಥಾನವನ್ನು ಸೇರಿದ್ದೇನೆ. ದೊರಕಿತೆ
Thank you.
ಧರ್ಮರಾಯ ಪೂಜಿಸಿ ಬಿಟ್ಟಂತ ಹಾಕುದ್ರೆ ಅದು ಬಂದಿದೆ. ನಾವು ಒಂದೊಮ್ಮೆ
ನಮ್ಮ ಸೈನ್ಯವನ್ನು ಬಳಸಿಕೊಂಡು ಅವರೊಡನೆ ಹೋರಾಡಿ ಜಯಶಾಲಿಗಳು ಆದೆ ಹೊತ್ತಾದರೆ ಆ ಕೃಷ್ಣ ಪರಮಾತ್ಮನನ್ನೇ ಇಲ್ಲಿಗೆ ಕರೆಸಿಕೊಳ್ಳಬಹುದಲ್ಲವೇ? ಆ ಕೃಷ್ಣ ಪರಮಾತ್ಮ ಒಂದೊಮ್ಮೆ ನಮ್ಮ ರಾಜ್ಯಕ್ಕೆ ಆಗಮಿಸಿದ ಎಂದಾದರೆ ಮಾಡಿ
ಬರುತ್ತಾರೆ ಬಂದು ರೋತರು ರೋಗಿಗಳು ಮಾತ್ರ ಈ ಯುದ್ಧದಲ್ಲಿ ಭಾಗಿಯಾಗುವಂತಿಲ್ಲ. ಹೀಗೆ ತಮ್ಮ ಪ್ರಾಣವನ್ನು ಕೊಟ್ಟಾದರೂ ಈ ಯುದ್ಧದಲ್ಲಿ ಜಯಶಾಲಿಯನ್ನು ಪಡೆಯಬೇಕು, ಆ ಹನುಮತನನ್ನು ಇಲ್ಲಿಗೆ ಕರೆಸಿಕೊಳ್ಳಬೇಕು. ಹಾಗೊಂದೊಮ್ಮೆ ಈ ಯುದ್ಧದಲ್ಲಿ ಮಹಾಮಲ್ಲ ಭಟರು ಏನಾದರೂ ಈ ಯುದ್ಧಕ್ಕೆ ಬರಲು ನಿರಾಕರಿಸಿದರೆ ಮತ್ತೆ ಕೇಳಲು ಶ್ರೀಕೃಷ್ಣರನ್ನ ಇದೆಯವರೆಗಾಗಿ ಕರೆಸಬೇಕು ಎಂಬುದಾಗಿ ತಂದರ ಮಾತಿನಂತೆ ಬಂದಂತಹ
Thank you.
Thank you.
Thank you.
Thank you.
Thank you.
ಸ್ವಾಮಿ
ಅದು ಅಲ್ಲದೆ ಇಲ್ಲಿಯವರೆಗೂ ಆ ಪಾತ್ರನೊಡನೆ ಯುದ್ಧ ಮಾಡಿ ಗೆದ್ದವರಾದ
ಸ್ವರ್ಗಕ್ಕೆ ಹೋಗ್ತೇನೆ ಎನ್ನುವುದ